ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಯೋಗರಾಜ್ ಎನ್ನೆ, ಕನ್ನಡ ಉಪನ್ಯಾಸಕರು, ಕುಮದತ್ತಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಶಿಕಾರಿಪುರ. ಈ ದಿನದ ಯೂಟ್ಯೂಬ್ ತರಗತಿಯಲ್ಲಿ ನಾನು ಕನ್ನಡ ಪಠ್ಯದ ದೀರ್ಘಗದ್ಯವಾದಂತಹ ಕೃಷ್ಣೇಗೌಡನ ಆನೆ ಇದರ ಕುರಿತಾದಂತಹ ಕವಿ ಅಥವಾ ಕಥಕಾರರ ಪರಿಚಯ ಮತ್ತು ಈ ದಿನದ ಈ ಕೃಷ್ಣೇಗೌಡನ ಆನೆಯ ಒಟ್ಟು 12 ಅಧ್ಯಾಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರ ಒಂದು ಕಿರು ಪರಿಚಯವನ್ನು ಕೂಡ ಈ ದಿನದ ತರಗತಿಯಲ್ಲಿ ನಾನು ಮಾಡಿಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯಲ್ಲಿ ಈ ಒಂದು ದೀರ್ಘಗದ್ಯ ಪಠ್ಯಕ್ಕೆ 20 ಅಂಕದ ಪ್ರಶ್ನೆಗಳು ಈ ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘಗದ್ಯದಲ್ಲಿ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಭಾಳ ಮುಖ್ಯವಾಗಿರುವಂತಹ ಒಂದು ದೀರ್ಘಗದ್ಯವು ಕೂಡ ಈ ಕೃಷ್ಣೇಗೌಡನ ಆನೆ. ಇದರ ಲೇಖಕರಾದಂತಹ KP ಪೂರ್ಣಚಂದ್ರ ತೇಜಸ್ವಿ, ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಕನ್ನಡ ಸಾಹಿತ್ಯ ಲೋಕದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ, ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಕುವೆಂಪುರವರ ಮಗನೂ ಕೂಡ KP ಪೂರ್ಣಚಂದ್ರ ತೇಜಸ್ವಿಯವರು. ಇವರು ಕೂಡ ತಮ್ಮ ತಂದೆಯ ರೀತಿಯಲ್ಲಿ ಅಗಾಧವಾದಂತಹ ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ತಂದುಕೊಟ್ಟಂತಹ ಕೀರ್ತಿ ನಮ್ಮ KP ಪೂರ್ಣಚಂದ್ರ ತೇಜಸ್ವಿಯವರಿಗೂ ಕೂಡ ಸಿಗ್ತಿದೆ. ಮತ್ತು ಕನ್ನಡ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲೂ ಕೂಡ ಮುಖ್ಯರು. ಇವರು ಜನಿಸಿದಂತಹ ವರ್ಷ ಅಂತೇಳಿದರೆ 1938 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಮತ್ತು ಹೇಮಾವತಿಯ ಮಗನಾಗಿ ಜನಿಸ್ತಾನೆ. ಆದರೆ ಬದುಕಿದ್ದು ಮಾತ್ರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪ ಬರುವಂತಹ ಒಂದು ನಿಂಬೆಯ ಮೂಲೆಯ ನಿರುತ್ತರದಲ್ಲಿ ಇವರು ಅಲ್ಲಿ ಜೀವನವನ್ನು ಸಾಗಿಸ್ತಾರೆ. ನೋಡಿ, ಇವರು ಅತಿ ಹೆಚ್ಚು ಆಸಕ್ತಿನ ಇಟ್ಕೊಂಡಿರುವಂಥದ್ದು ಅಂತ ಹೇಳಿದರೆ ಕೃಷಿ, ಸಾಹಿತ್ಯ, ಕೃಷಿ, ಕಾಫಿ ತೋಟಗಾರಿಕೆ, ಛಾಯಾಗ್ರಹಣ, ಪುಸ್ತಕ ಪ್ರಕಾಶನ, ಶಿಕಾರಿ, ಇನ್ನೂ ಮುಂತಾದ ವೃತ್ತಿಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರುವಂಥದ್ದು ತೇಜಸ್ವಿಯವರು. ನಿಜವಾದ ಅರ್ಥದಲ್ಲಿ ನಾವು ಹೇಳಬೇಕು ಅಂತೇಳಿದರೆ ಇವರೊಬ್ಬ ನಿರಂಕುಶವಾದಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅಷ್ಟೇ ಅಲ್ಲ, ಇವರ ಶಿಕ್ಷಣದ ಬಗ್ಗೆ ನಾವು ಹೇಳ್ತಾ ಹೋದರೆ ಇವರು ವಿದ್ಯಾಭ್ಯಾಸವನ್ನು ಮೈಸೂರು ಮತ್ತು ಶಿವಮೊಗ್ಗ ಕಡೆ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ. ಪಡ್ಕೊಂಡ ನಂತರ ಸರ್ಕಾರಿ ಕೆಲಸ ಸಿಕ್ಕಿದ್ರು ಕೂಡ ಅದನ್ನು ತ್ಯಜಿಸಿ ಕೃಷಿಯತ್ತ ಇವರು ಮುಖ ಮಾಡ್ಕೊಂಡು ಬಂದಿರುವಂಥದ್ದು ಮತ್ತೊಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ಕಾಣಬೇಕಾಗ್ತಿತ್ತು. ನೋಡಿ, ಇವರ ತತ್ವ ಚಿಂತನೆ ಅಂತ ಹೇಳಿದ್ರೆ ಲೋಹಿಯ ತತ್ವ ಚಿಂತನೆ, ಕುವೆಂಪು ಅವರ ಕಲಾ ಸೃಷ್ಟಿಯನ್ನು ಮೈಗೂಡಿಸ್ಕೊಂಡು ಬಂದಂಥವರು, ಕಾರಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಗಳಲ್ಲಿ ತೇಜಸ್ವಿಯವರು ಸಾಹಿತ್ಯ ರಚನೆ ಮೇಲೆ ಅಪಾರವಾದಂತಹ ಗಾಢ ಪರಿಣಾಮವನ್ನು ಉಂಟು ಮಾಡಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಅಂದರೆ ಲೋಹಿಯವರ ತತ್ವಚಿಂತನೆ, ಕುವೆಂಪು ಅವರ ಕಲಾಸೃಷ್ಟಿ ಮತ್ತು ಕಾರಂತರ ಜೀವನ ದೃಷ್ಟಿಕೋನ, ಇವರ ಬದುಕಿನ ಪ್ರಯೋಗಗಳಲ್ಲಿ ತೇಜಸ್ವಿಯರ ಸಾಹಿತ್ಯ ಮತ್ತು ಕೃತಿಗಳ ರಚನೆ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಆದ್ದರಿಂದಲೇ ಅವರನ್ನು ನಾವು ಜಾತ್ಯತೀತವಾದ, ವರ್ಗಾತೀತವಾದ, ಲಿಂಗಾತೀತವಾದ ಹಾಗೂ ಶ್ರೀ ಸಂಬಂಧರ ಸಮಾಜವನ್ನು ಸೃಷ್ಟಿಸುವುದನ್ನು ಕೂಡ ನಾವು ಕಾಣಬೇಕಾಗ್ತದೆ. ಮತ್ತೊಂದೇನಪ್ಪ ಅಂದರೆ ಸೃಷ್ಟಿಯ ವಿಸ್ಮಯವನ್ನು, ನಿಗೂಢವನ್ನು ತೇಜಸ್ವಿಯವರು ಬಹಳ ಕುತೂಹಲದಿಂದ ನೋಡಬಲ್ಲಂತಹ ಒಬ್ಬ ವ್ಯಕ್ತಿ ಅಂತೇಳಿದರೆ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಹೌದು. ಅಷ್ಟೇ ಅಲ್ಲ, ಇವರು ಸಮಾಜ ಮತ್ತು ಪ್ರಕೃತಿ ಇವೆರಡರ ತೀವ್ರವಾದಂತಹ ಮುಖಾಮುಖಿಯನ್ನು ಇವರು ತಮ್ಮ ಕಾವ್ಯಗಳಲ್ಲಿ, ಕೃತಿಗಳಲ್ಲಿ, ಕಾದಂಬರಿಗಳಲ್ಲಿ ಚಿತ್ರಿಸಿರುವಂಥದ್ದು ಮತ್ತೊಂದು ವಿಶೇಷತೆ. ಸಮಾಜವಾದಿ ಚಳುವಳಿ, ರೈತ ಚಳುವಳಿ, ಜಾತಿ ವಿನಾಶ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬಂದಂಥವರು ತೇಜಸ್ವಿಯವರ ತಮ್ಮ ವಿಶಿಷ್ಟವಾದಂತಹ ವೈನೋದಿಕ ದರ್ಶನದ ಚಿಕಿತ್ಸಕ ದೃಷ್ಟಿಕೋನ ಕಥೆಗಳಲ್ಲಿಯೂ ಕೂಡ ಬೀರಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಯಾಕೆಂದರೆ ಅನೇಕ ಸಮಾಜವಾದ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಯಾಕೆಂದರೆ ಲೋಹಿಯ ಒಂದು ತತ್ವಚಿಂತನೆಯಲ್ಲಿ ಇವರು ಬೆಳ್ಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಮಾಜವಾದಿ ಚಳವಳಿಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಕೃಷಿಯತ್ತ ತಮ್ಮನ್ನು ತೊಡಸ್ಕೊಂಡಂತಹ ಹಿನ್ನೆಲೆಯಲ್ಲಿ ರೈತರಿಗೆ ಆಗ್ತಾ ಇದ್ದಂಥ ಅನ್ಯಾಯದ ವಿರುದ್ಧ ಚಳುವಳಿಯಲ್ಲಿ ಕೂಡ ಇವರು ಪಾಲ್ಗೊಂಡಿರುವಂಥದ್ದು. ಸಮಾಜದಲ್ಲಿದ್ದಂತಹ ಜಾತಿಯ ವಿಷಬೀಜವನ್ನು ಬುಡೇ ಸಮೇತ ಕಿತ್ತು ಹಾಕಬೇಕು ಅನ್ನೋ ಉದ್ದೇಶದಿಂದ
ಅನೇಕ ಜಾತಿ ವಿನೇಶ ಸಮ್ಮೇಳನದಲ್ಲಿ ಇವರು ತಮ್ಮಂತಾವು ತೊಡಸ್ಕೊಂಡಿರುವಂಥದ್ದು ಬಹಳ ವಿಶಿಷ್ಟವಾಗಿರುವಂಥದ್ದು ಅನ್ನುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನೋಡಿ, ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ಕೃತಿಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು, ಪರಿಸರ ಕಥೆಗಳನ್ನು ಇವರು ರಚನೆ ಮಾಡಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಅದರಲ್ಲಿ ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರುಗೂರಿನ ಗಯ್ಯಾಳಿಗಳು, ಪರಿಸರದ ಕತೆ, ಪಾಕ್ ಕ್ರಾಂತಿ ಮತ್ತು ಇತರೆ ಕಥೆಗಳು, ಇವು ತೇಜಸ್ವಿಯವರ ಕಥಾ ಸಂಕಲನ. ಅದರಲ್ಲಿ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂಥದ್ದು ಚಲನಚಿತ್ರವಾಗಿ ಕೂಡ ಬಿತ್ತರವಾಗಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಅಬಚೂರಿನ ಪೋಸ್ಟ್ ಆಫೀಸು ಕೂಡ ಹೌದು, ಚಲನಚಿತ್ರವಾಗಿ ಬಿತ್ತರಿಸುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ನೋಡಿ, ಸ್ವರೂಪ ನಿಗೂಢ ಮನುಷ್ಯರು, ಕಾರ್ವಲು ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ ಒಂದು, ಕಾಡು ಮತ್ತು ಕ್ರೌರ್ಯ ಅನ್ನುವಂತಹ ಕಾದಂಬರಿಗಳನ್ನು ಕೂಡ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ರಚನೆ ಮಾಡ್ಕೊಂಡು ಬಂದಿರುವಂಥದ್ದು ಮತ್ತೊಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ಕಾಣಬೇಕಾಗ್ತದೆ. ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಎನ್ನುವಂತಹ ಒಂದು ಕವಿತೆಯನ್ನು ಕೂಡ ರಚನೆ ಮಾಡ್ಕೊಂಡು ಬಂದಿರುವಂಥದ್ದು, ಯಮಳ ಪ್ರಶ್ನೆ ಎನ್ನುವಂತಹ ಒಂದು ಅದ್ಭುತವಾದಂತಹ ನಾಟಕವನ್ನು ಕೂಡ ರಚನೆ ಮಾಡ್ಕೊಂಡು ಬಂದಿರುವಂಥದ್ದು, ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಅನ್ನುವಂತಹ ಸೈದ್ಧಾಂತಿಕ ಬರಹವನ್ನು ಕೂಡ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ರಚನೆ ಮಾಡ್ಕೊಂಡು ಬಂದಿರುವಂಥದ್ದು, ವಿಮರ್ಶೆಯ ವಿಮರ್ಶೆ ಎನ್ನುವಂತಹ ಒಂದು ವಿಮರ್ಶೆಯ ಕೃತಿಯನ್ನು ಕೂಡ ತೇಜಸ್ವಿಯವರು ರಚನೆ ಮಾಡಿರುವಂಥದ್ದು. ಇವರು ಅಣ್ಣನ ನೆನಪು ಅನ್ನುವಂತಹ ಜೀವನ ಚರಿತ್ರೆ, ಕುವೆಂಪುರವರ ಕುರಿತಾದಂತಹ ಒಂದು ಜೀವನ ಚರಿತ್ರೆಯನ್ನು ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ರಚನೆ ಮಾಡಿದರೆ ಅದಕ್ಕೆ ಅಣ್ಣನ ನೆನಪುಗಳು ಅನ್ನುವಂಥ ಶೀರ್ಷಿಕೆಯನ್ನು ಇಟ್ಟು ಕುವೆಂಪುರ ಜೀವನ ಚರಿತ್ರೆಯನ್ನು ಆ ಕೃತಿಯಲ್ಲಿ ರಚನೆ ಮಾಡ್ಕೊಂಡು ಬಂದಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಕಿರಿಯರಿಗಾಗಿ ಪರಿಸರ ಅನ್ನುವಂತಹ ಒಂದು ಪರಿಸರ ಕಥೆಯನ್ನು, ಏರೋಪ್ಲೇನ್ ಚಿಟ್ಟೆ ಮತ್ತು ಇತರೆ ಕಥೆಗಳು ಅನ್ನುವಂತಹ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಕಥೆಯನ್ನು, ಹೀಗೆ ಮುಂತಾದ ಕೃತಿಗಳನ್ನು ಪೂರ್ಣಚಂದ್ರ ತೇಜಸ್ವಿಯವರು ಪ್ರಕಟಣೆ ಮಾಡ್ಕೊಂಡು ಬಂದಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಮತ್ತೊಂದು ತೇಜಸ್ವಿಯವರ ಒಂದು ಪ್ರವಾಸ ಕಥನೂ ಕೂಡ ಇದೆ. ಅಂತಹ ಪ್ರವಾಸ ಕಥನ ಯಾವುದು ಅಂತ ಹೇಳಿದರೆ, ಹಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬುದು ತೇಜಸ್ವಿಯವರ ಒಂದು ಅದ್ಭುತವಾದಂತಹ ಒಂದು ಪ್ರವಾಸ ಹೋದಂತಹ ಸಂದರ್ಭ ಆದಂಥ ಅನುಭವಗಳ ಹಿನ್ನೆಲೆಯಲ್ಲಿ ಆ ಪ್ರವಾಸ ಕಥನೆಯನ್ನು ರಚನೆ ಮಾಡ್ಕೊಂಡು ಬಂದಿರುವಂಥದ್ದು ಮತ್ತೊಂದು ವಿಶೇಷತೆ ಕೂಡ ಹೌದು. ಮತ್ತೊಂದು ಕಾಡಿನ ಕಥೆಗಳ ಮಾಲಿಕೆ ಐದು, ಸಂಪುಟಗಳು, ಮಿಲೇನಿಯಂ ಪುಸ್ತಕ ಸರಣಿ, ವೈಜ್ಞಾನಿಕ ಸಾಹಿತ್ಯ, ಪರಿಸರ ವಿಸ್ಮಯ ಮಾಲಿಕೆ, ಪಕ್ಷಿ ಲೋಕ, ಹೀಗೆ ಸುಮಾರು ಕೃತಿಗಳನ್ನು ತೇಜಸ್ವಿಯವರು ನಮ್ಮ ಕನ್ನಡಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ತಂದುಕೊಟ್ಟಂತಹ ಕೀರ್ತಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಸಲ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಕಾಣಬೇಕಾಗ್ತದೆ. ಇವರು ರಚನೆ ಮಾಡಿರುವಂಥ ಅನೇಕ ಕೃತಿಗಳು, ಕಾದಂಬರಿಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಪರಿಸರ ಕಥೆಗಳು ಸಂಬಂಧಪಟ್ಟದ್ದಾಗಿರ್ಬೋದು, ಅವೆಲ್ಲವೂ ಕೂಡ ಇತರೆ ಭಾಷೆಗಳಿಗೆ, ಅಂದರೆ ಮರಾಠಿ ಭಾಷೆಗಾಗಿರ್ಬೋದು, ಹಿಂದಿ, ಮಲಯಾಳಂ, ತಮಿಳು, ಇಂಗ್ಲೀಷ್, ಜಪಾನಿ ಭಾಷೆಗಳಿಗೆ ತೇಜಸ್ವಿಯವರ ಅನೇಕ ಕೃತಿಗಳು ಅನುವಾದಗೊಂಡಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಮತ್ತೊಂದೇನಪ್ಪ ಅಂತೇಳಿದ್ರೆ, ಅಬಚೂರಿನ ಪೋಸ್ಟ್ ಆಫೀಸ್, ಕುಬಿ ಮತ್ತು ಇಯಾಲ ತಬರ್ನ ಕತೆ, ಮತ್ತೊಂದು ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂತಹ ಚಲನಚಿತ್ರಗಳಾಗಿ ಬಿತ್ತರಿಸಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಮತ್ತೊಂದು ತಬರ್ನ ಕತೆ, ಕಿರುಗೂರಿನ ಗಯ್ಯಾಳಿಗಳು, ಈ ಕೃಷ್ಣೇಗೌಡನ ಆನೆ, ಇವು ಮೂರು ಕೂಡ ಪರಿಸರ ಕಥೆಗಳ ರಂಗದ ಮೇಲೆ ಪ್ರಯೋಗಗೊಂಡಿರುವಂಥದ್ದು ಮತ್ತೊಂದು ವಿಶೇಷ. ಅದರಲ್ಲಿ ಈ ಕೃಷ್ಣೇಗೌಡನ ಆನೆ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಥೆಯೂ ಕೂಡ ಆಗಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನೋಡಿ, ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ತಂದುಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವ ಮತ್ತು ಸನ್ಮಾನವನ್ನು ಮತ್ತು ಪುರಸ್ಕಾರವನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಅಂತಹ ಪ್ರಶಸ್ತಿಗಳು ಯಾವ್ಯಾವು ಅಂತೇಳಿದರೆ, ಕೇಂದ್ರ ಸರ್ಕಾರ ಕೊಡುವಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರ ಕೊಡುವಂತಹ ಪಂಪ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಅವರ ಹೆಸರಲ್ಲಿ ಕೊಡುವಂತಹ ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿಯ ಒಂದು ಚಿನ್ನದ ಪದಕ ಕೂಡ ಇವರಿಗೆ ದೊರಕಿರುವಂಥದ್ದು, ರಾಷ್ಟ್ರೀಯ ಕಥಾ ಪ್ರಶಸ್ತಿ, ಭಾರತೀಯ ಭಾಷಾ ಪ್ರಶಸ್ತಿನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳಿಗೆ ತೇಜಸ್ವಿಯವರು ಭಾಜನರಾಗಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಮತ್ತೊಂದು ವಿಶೇಷತೆ ಅಂದರೆ, ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಪೂರ್ಣಚಂದ್ರ ತೇಜಸ್ವಿಯವರು. ನಮ್ಮ ತಂದೆ
ಅಷ್ಟು ಪ್ರಸಿದ್ಧಿಯಾಗಿದ್ದರೂ ಕೂಡ ಅವರ ಪ್ರಭಾವವನ್ನು ಎಲ್ಲೂ ಕೂಡ ಬೇರೆದನೆ ಸ್ವಂತಿಕೆಯನ್ನು ತೋರಿಸ್ಕೊಟ್ಟಂತಹ ಕೀರ್ತಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಸಲ್ತಕ್ಕದ್ದು. ಯಾಕೆ ಅಂತೇಳಿದ್ರೆ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದರೂ ಕೂಡ ಆ ಬೆಂಗಳೂರಿನ ತ್ಯಜಿಸಿ ತನ್ನ ಚಿಕ್ಕಮಗಳೂರು ಸಮೀಪದಲ್ಲಿ ಬರುವಂತಹ ಏನು ಈಗ ಏನು ಈ ಮೂಡಿಗೆರೆ ಸಮೀಪವಿರುವಂತಹ ನಿಂಬೆ ಮೂಲೆಯ ನಿರುತ್ತರದಲ್ಲಿ ಅವರು ತಮ್ಮ ಜೀವನವನ್ನು ಅಲ್ಲಿ ಸಾಗಿಸ್ತಾರೆ. ಅಲ್ಲಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದ್ರ ಮುಖಾಂತರವಾಗಿ ಅನೇಕ ಒಂದು ಅಡಿಕೆ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಬೇರೆ ಬೇರೆ ಮೆಣಸು ಮತ್ತು ಸಾಂಬಾರ ಪದಾರ್ಥಗಳನ್ನು ಬೆಳೆಯುವ ಕೃಷಿಯಲ್ಲಿ ತನ್ನನ್ನು ತಾನು ತೊಡಸ್ಕೊಂಡಿರುವಂಥದ್ದು ಮತ್ತೊಂದು ವಿಶೇಷತೆ. ಒಟ್ಟಾರೆಯಾಗಿ ಇವರೊಬ್ಬ ನಿಜವಾಗಿ ನಾವು ಇವರ ಅರ್ಥದಲ್ಲಿ ಹೇಳಬೇಕು ಅಂತಲೇ ಇವರೊಬ್ಬ ನಿರಂಕುಶ ಮತಿಗಳಾಗಿದ್ದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅಷ್ಟು ಮಹಾನ್ ವ್ಯಕ್ತಿ. ನಂತರ 2007ರಲ್ಲಿ ತಮ್ಮ ಚಿಕ್ಕಮಗಳೂರಿನ ತೋಟದಲ್ಲಿ ಈ ಲೋಕವನ್ನು ತ್ಯಜಿಸ್ತಾರೆ. ಈ ರೀತಿಯಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಸಾರಸ್ವತ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು, ಅಗಾಧವಾದಂತಹ ಕೊಡುಗೆಯನ್ನು ತಂದುಕೊಟ್ಟಂತಹ ಕೀರ್ತಿ ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೂ ಕೂಡ ಸಲ್ತದೆ ಅನ್ನುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನೋಡಿ, ಅವರು ಅನೇಕ ಪರಿಸರ ಗೀತೆಗಳನ್ನು ಅಥವಾ ಕತೆಗಳನ್ನು ಬರೆದಿರುವಂಥದ್ದು. ಅದರಲ್ಲಿ ತಬರ್ನ ಕತೆ, ಕಿರಿಗೂರಿನ ಗಯ್ಯಾಳುಗಳು, ಕೃಷ್ಣೇಗೌಡ ನಾಣಿ. ನೋಡಿ, ಅವನು ಮೂರು ಪರಿಸರ ಕಥೆಗಳನ್ನು ಬರೆದಿದ್ದರೂ ಕೂಡ ನಮ್ಮ ದ್ವಿತೀಯ ಪಿ ಯು ಸಿಯಲ್ಲಿ ಕೃಷ್ಣೇಗೌಡನ ಆನೆ ಎನ್ನುವಂತಹ ದೀರ್ಘ ಗದ್ಯವನ್ನು ಸುಮಾರು 12 ಅಧ್ಯಾಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಆ 12 ಅಧ್ಯಾಯಗಳ ಅಂದರೆ ದೀರ್ಘ ಅಧ್ಯಾಯವನ್ನು ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯದಲ್ಲಿ ಅಳವಡಿಸಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪೀಠಿಕೆಯನ್ನು ನಾವು ಈ ದಿನದ ತರಗತಿಯಲ್ಲಿ ಕಾಣಬೇಕಾಗ್ತದೆ. ಯಾಕೆ ಅಂತೇಳಿದರೆ ನಿಮಗೆಲ್ಲ ಗೊತ್ತಿರಬೇಕು, ಭಾಳ ಭಾಳ ಮುಖ್ಯವಾಗಿರುವಂತಹ ಗದ್ಯ ದೀರ್ಘ ಗದ್ಯ. ಸುಮಾರು 20 ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ದೀರ್ಘ ಗದ್ಯಗಳಲ್ಲಿ ಬರುವಂಥದ್ದು. ಆ ಹಿನ್ನೆಲೆಯಲ್ಲಿ ಶ್ರೀತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕೃಷ್ಣೇಗೌಡನ ಆನೆ ಅನ್ನುವಂಥ ನೀಲ್ಗತ್ತೆ ಅವರ ಅತ್ಯಂತ ಮಹತ್ವ ರಚನೆಗಳಲ್ಲಿ ಒಂದೆನಿಸಿದೆ. ಅಂದರೆ ದೊಡ್ಡ ಕತೆ, ಸುಮಾರು 12 ಅಧ್ಯಾಯಗಳನ್ನು ನಾವು ಈ ಕೃಷ್ಣೇಗೌಡನ ಆನೆ ನಾವು ಕಾಣ್ತಾ ಹೋಗ್ತೀವಿ. ನೋಡಿ, ಇದರಲ್ಲಿ ಆನೆ ಇದರ ಕಥೆಯ ಮುಖ್ಯ ಕೇಂದ್ರ ಒಂದು ಪ್ರಾಣಿಯಾಗಿ ಕಂಡುಬಂದಿರುವಂಥದ್ದು. ಯಾಕೆಂತ ಹೇಳಿದ್ರೆ ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವಂಥ ಎಲ್ಲ ದುರಂತ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರ ನಡುವೆ ವಿಷಮತೆಗೆ ಕಾರಣವಾದ ಸಾಮಾಜಿಕ ಸನ್ನಿವೇಶ ಮುಖವನ್ನು ಕೃಷ್ಣೇಗೌಡನ ಆನೆಯ ಕಥೆಯು ಚಿತ್ರಿಸ್ತಾ ಹೋಗ್ತದೆ. ನೋಡಿ, ಆನೆ ತಾನೇನೂ ತಪ್ಪು ಮಾಡದೇ ಇದ್ರೂ ಕೂಡ ಆನೆಯನ್ನು ನೆಪ ಮಾಡ್ಕೊಂಡ್ಬಿಟ್ಟು ಆ ಊರಿನ ಜನರು ಮತ್ತು ಅಲ್ಲಿ ಏನೇ ಒಂದು ಘಟನೆ ಆಗಿದ್ದರು, ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ತೊಂದರೆ ಆಗಿದ್ದರು, ಯಾವ್ದಾದ್ರು ಒಂದು ತೋಟದಲ್ಲಿ ಏನಾದರೂ ವಸ್ತುಗಳು ಅಥವಾ ಏನಾದರೂ ಮರಗಿಡಗಳು ಹಾಳಾಗೋಗಿದ್ರು, ಏನೇ ಯಾರಿಗಾದರೂ ತೊಂದರೆ ಆಗಿದ್ದರೂ ಕೂಡ ಅಲ್ಲಿ ಕೃಷ್ಣೇಗೌಡನ ಆನೆಯೇ ಇದಕ್ಕೆ ಮೂಲ ಕಾರಣ ಅಂತೇಳಿ ಆ ಜನರು ನೇರವಾಗಿ ಆರೋಪವನ್ನು ಆ ಆನೆ ಮೇಲೆ ಬಿತ್ತರಿಸುವಂಥದ್ದು ಕೂಡ ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಒಂದು ರೀತಿ ಸಾಮಾಜಿಕ ಸನ್ನಿವೇಶದ ಮುಖವನ್ನು ಬಹಳ ಅದ್ಭುತವಾಗಿ ಕೃಷ್ಣೇಗೌಡನ ಆನೆ ನಮ್ಮ ಮುಂದೆ ಚಿತ್ರಿಸ್ತಾ ಹೋಗ್ತಿದೆ. ಬದುಕಿನ ಗಂಭೀರ ಕಾಳಜಿಗಳನ್ನು ಮತ್ತು ಕಾಣದ ಕ್ಷುದ್ರ ರಹಸ್ಯಗಳನ್ನು ಪತ್ತೆದಾರಿ ರೀತಿಯಲ್ಲಿ ಕಾಣಿಸುವ ನೆಲೆ ಈ ಕಥೆಯಲ್ಲಿ ಕಾಣ್ತವೆ. ಯಾರಿಗೂ ಗೊತ್ತಾಗಲ್ಲ, ಯಾರು ಮಾಡಿದ್ರು ಅನ್ನೋದು ಕೂಡ ಸರಿಯಾಗಿ ತಿಳಿದೇ ಇರಲ್ಲ. ಒಂದು ರೀತಿ ಈ ಕತೆ ಹೇಗಿದೆ ಅಂದರೆ ರಹಸ್ಯಗಳನ್ನು ಭೇದಿಸುವಂತಹ ಪತ್ತೆದಾರಿಯ ರೀತಿಯಲ್ಲಿ ಈ ಕತೆ ನೆಲೆಗೊಂಡಿರುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಇಲ್ಲಿ ಬರುವಂತಹ ಮಾಹುತ ಅನ್ನುವಂತಹ ಒಬ್ಬ ವೇಲಾಯಿದ, ಅಲ್ಲಿ ವ್ಯಕ್ತಿಗಳನ್ನ ಪರಿಚಯವನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಆ ಆನೆಯನ್ನು ನೋಡ್ಕೊಳ್ಳುವಂತಹ ವ್ಯಕ್ತಿಯ ಹೆಸರು ಮಾವುತ ಅಂದ್ರೆ ವೇಲಾಯುಧ ಅಂತ ಕರಿತೀವಿ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜರ್ ಆದಂತಹ ನಾಗರಾಜ್ ಅವರಾಗಿರ್ಬೋದು, ಮತ್ತು BSNL ಲೈನ್ ಮ್ಯಾನ್ ತಿಪ್ಪಣ್ಣ ಆಗಿರ್ಬೋದು, ಡ್ರೈವರ್ ಅಬ್ಬಾಸ್ ಆಗಿರ್ಬೋದು, ಕ್ಲೀನರ್ ಕೃಷ್ಣ, ಸುಬ್ಬಣ್ಣನ ಮೇಕೆಗಳು. ನೋಡಿ, ಇವರೆಲ್ಲರೂ ಸಾವಿಗೆ ಇಲ್ಲಿ ಕೃಷ್ಣೇಗೌಡನೇ ಕಾರಣ ಅನ್ನುವಂಥ ಆರೋಪಿಸುವಂಥದ್ದು ಏನಿದೆಯಲ್ಲ ಆ ವ್ಯವಸ್ಥೆ, ಒಂದು ರೀತಿ ನಮ್ಗೆ ಏಕೆ ಕಾಣ್ತಾ ಹೋಗ್ತಿದೆ ಅಂದರೆ ವ್ಯಂಗ್ಯವಾಗಿ ಈ ಪಠ್ಯದಲ್ಲಿ ಕಾಣ್ತಾ ಹೋಗ್ತಿದೆ. ನೇರವಾಗಿ ಅದು ಕಾರಣವಾಗದೇ ಇದ್ರೂ ಕೂಡ ಅಲ್ಲಿ ಎಲ್ಲ ಜನರು ಏನಂತ ಆರೋಪ ಮಾಡ್ತಾ ಇದ್ರು ಅಂತೇಳಿದ್ರೆ ಅಲ್ಲಿ ಕೃಷ್ಣೇಗೌಡನ ಆನೆಯೇ ಇದಕ್ಕೆ ಕಾರಣ. ಯಾಕೆಂದರೆ ನಾಗರಾಜ್ ಸಾವಿಗೂ, ನಾಗರಾಜನ ಕಣ್ಣುಮರಿಗೂ, ತಿಪ್ಪಣ್ಣನ ಸಾವಿಗೂ, ಆ ಡ್ರೈವರ್ ಅಬ್ಬಾಸ್ ಸಾವಿಗೂ, ಕ್ಲೀನರ್ ಕೃಷ್ಣ ಮತ್ತು ಸುಬ್ಬಣ್ಣನ ಮೇಕೆಗಳು ಸಾವಿಗೆ ನೇರವಾಗಿ ಈ ಕೃಷ್ಣೇಗೌಡನ ಆನೆಯೇ ಕಾರಣ ಅಂತೇಳಿ ಅಲ್ಲಿ ಜನರು ನೇರವಾಗಿ ಆರೋಪ ಮಾಡುವಂಥದ್ದು ಇದೆಯಲ್ಲ, ಅದೊಂದು ರೀತಿ ನಮಗೆ ವ್ಯಂಗ್ಯವಾಗಿ ಈ ಪಠ್ಯದಲ್ಲಿ ಕಾಣ್ತಾ ಹೋಗ್ತದೆ. ನೋಡಿ, ಆ ಆನೆ ಇತ್ತಲ್ಲ, ಹಿಂದೆ ಅದು ಮಠವೊಂದರ ಆನೆ, ಪಟ್ಟದ ಆನೆ ಆಗಿತ್ತು. ಹಿಂದೆ ಗೋಳೂರು ಮಠ ಅಂತ ಬರುತ್ತೆ, ಆ ಗೋಳೂರು ಮಠದಲ್ಲಿ
ಒಂದು ಪಟ್ಟದ ಆನೆಯೂ ಕೂಡ ಆಗಿತ್ತು. ಅದನ್ನು ಆ ರಾಜನಲ್ಲಿ ಕೊಂಡುಕೊಂಡ ಮೇಲೆ ಈಗ ಅದು ಕೃಷ್ಣೇಗೌಡನ ಜೀತದಾನೆ ಆಗಿತ್ತು. ಮೊದಲು ಅದು ಗೋಳೂರು ಮಠದಲ್ಲಿತ್ತು, ಅದು ಪಟ್ಟದ ಆನೆಯ ಕೂಡ ಆಗಿತ್ತು. ಅದನ್ನು ಆ ರಾಜನಲ್ಲಿ ಕೃಷ್ಣೇಗೌಡನ ಮೂಡಿಗೆರೆಯಲ್ಲಿ ಮೂಡಿಗೆರೆಯ ಕೃಷ್ಣೇಗೌಡ ಆ ಆನೆಯನ್ನು ಖರೀದಿ ಮಾಡ್ತಾನೆ. ನಂತರ ಆ ಆನೆ ಕೃಷ್ಣೇಗೌಡನ ಜೀತದ ಆನೆಯಾಗಿ ಕೂಡ ಇತ್ತು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. ಆ ಕೃಷ್ಣೇಗೌಡನ ಆನೆ ನೋಡಿ, ಕೊನೆಗೆ ಊರಿನಲ್ಲಿ ಆಗುವ ದುರಂತಗಳಿಗೆ, ಅನಾಹುತಗಳಿಗೆ, ಸಾವುಗಳಿಗೆ, ಕಳ್ಳ ಸಾಗಾಣಿಕೆ, ಗಂಧ ಸಾಗಾಣಿಕೆ ಎಲ್ಲ ವ್ಯವಹಾರಗಳಿಗೆ ಈ ಆನೆಯೇ ಕಾರಣ ಎಂದು ಆರೋಪಿಸುವುದು ಹಾಸ್ಯಾಸ್ಪದವಾಗಿತ್ತು. ನೋಡಿ, ಏನೇ ಒಂದು ಆ ಊರಿನಲ್ಲಿ, ಆ ಮೂಡಿಗೆರೆಯಲ್ಲಿ ಏನೇ ಒಂದು ತೊಂದರೆ ಆಗಿರಲಿ, ಯಾವುದೇ ಒಂದು ಘಟನೆಗಳಾಗಿರಲಿ, ಯಾವುದೇ ಒಂದು ಕಳ್ಳ ಸಾಗಾಣಿಕೆ ಆಗಿರಲಿ, ಗಂಧ ಸಾಗಾಣಿಕೆ ಆಗಿರಲಿ, ನೋಡಿ ಎಲ್ಲ ವ್ಯವಹಾರಗಳಿಗೆ ಯಾರು ಕಾರಣ ಅನ್ನುವಂಥದ್ದು ಈ ಆನೆಯೇ ಕಾರಣ ಹೇಳಿದಿದೆಯಲ್ಲ, ಅದೊಂದು ರೀತಿಯಲ್ಲಿ ನಮಗೆ ಏನು ಅನಿಸ್ತಾ ಇತ್ತು ಅಂತೇಳಿದ್ರೆ ಹಾಸ್ಯಾಸ್ಪದವಾಗಿ ನಮಗೆ ಕಾಣ್ತಾ ಇತ್ತು. ನೋಡಿ, ಪ್ರಸ್ತುತ ಈ ಭಾರತದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಅಧಿಕಾರಶಾಹಿ ವ್ಯವಸ್ಥೆಯ ಕರಾಳ ಸತ್ಯಗಳನ್ನು ಈ ಕತೆ ಚಿತ್ರಿಸ್ತಾ ಹೋಗ್ತದೆ. ಬಹಳ ಅದ್ಭುತವಾದಂತಹ ಕತೆ, ನಮಗೇನನ್ನು ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ, ಸತ್ಯಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಈ ಕೃಷ್ಣೇಗೌಡ ಆನೆ ಮಾಡ್ತಾ ಹೋಗುತ್ತೆ. ಈ ಕೃಷ್ಣೇಗೌಡನ ಆನೆಯ ದೀರ್ಘಗದ್ಯ ನಮಗೆ ಯಾವ ರೀತಿ ತಿಳಿಸ್ತಾ ಹೋಗುತ್ತೆ ಅಂದರೆ, ಅಲ್ಲಿ ಸಾಮಾಜಿಕ, ಅಲ್ಲಿರುವಂಥ ವ್ಯವಸ್ಥೆ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಧಾರ್ಮಿಕ ವ್ಯವಸ್ಥೆ, ಸಾಂಸ್ಕೃತಿಕ ಹಾಗೂ ಅಧಿಕಾರಿ ವ್ಯವಸ್ಥೆಗಳ ಕರಾಳ ಮುಖಗಳನ್ನೆಲ್ಲವನ್ನು ಕೂಡ ಈ ಕೃಷ್ಣೇಗೌಡನ ಆನೆ ನಮಗೆ ತಿಳಿಸುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಮತ್ತು ವ್ಯವಸ್ಥೆಯ ಭ್ರಷ್ಟತೆ, ನಿಷ್ಕ್ರಿಯತೆ, ಈರ್ಷ್ಯಗಳಿಂದ ಎದುರಾಗುವ ದುರಂತಗಳ ಆಶಯ ಈ ಕಥೆಯ ಮುಖ್ಯ ಭಿತ್ತಿಗಳು. ಈ ಕಥೆಯ ಮುಖ್ಯ ಕೇಂದ್ರ ಕಥೆ ಅಂತ ಹೇಳಿದ್ರೆ, ವಸ್ತು ಅಂತ ಹೇಳಿದ್ರೆ, ಯಾವ ರೀತಿ ಭ್ರಷ್ಟತೆಯನ್ನು ನಾವು ಕಾಣ್ತಾ ಹೋಗ್ತೀವಿ, ಯಾವ ರೀತಿ ಜನರು ನಿಷ್ಕ್ರಿಯವಾಗಿ ಕೆಲಸಗಳಲ್ಲಿ ತೊಡ್ಕೊಂಡಿರುವಂಥದ್ದು, ಈರ್ಷ್ಯಗಳಿಂದ ಎದುರಾಗುವಂಥ ಎಲ್ಲ ದುರಂತಗಳ ಒಂದು ಮುಖ್ಯವಾಣಿಯಾಗಿ ಈ ಕಥೆ ಅಂದರೆ ಕೃಷ್ಣೇಗೌಡನ ಆನೆ ಬಿಂಬಿತವಾಗುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಮತ್ತೊಂದೇನಪ್ಪ ಅಂದರೆ, ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣ, ಆದರೂ ಈ ಕಥೆಯಲ್ಲಿ ನಡೆಯುವ ವೈರುತ್ಯ ಹಾಗೂ ದುರಂತಗಳಿಗೆ ಆನೆಯೇ ಅಪರಾಧಿಯಾಗುವುದು ಮತ್ತು ಆನೆ ಕೊನೆಗೆ ಇದ್ದಕ್ಕಿದ್ದಂತೆ ಮಾಯವಾಗೋದು ಒಂದು ದುರಂತ ವ್ಯಂಗ್ಯವಾಗ್ತಾ ಹೋಗುದು. ನೋಡಿ, ನಾವು ಇಲ್ಲಿ ಏನು ಕಾಣ್ತಾ ಹೋಗ್ತೇವೆ ಅಂದರೆ, ಒಂದು ಮನುಷ್ಯನ ಒಂದು ಕೀಳರಿಮೆ ಅಥವಾ ಸಣ್ಣತನ, ಆತನ ಸ್ವಾರ್ಥತೆ, ಅದಕ್ಕೆ ಕಾರಣ ಮನುಷ್ಯನೇ ಆಗಿದ್ದರೂ ಕೂಡ, ಬಟ್ ಆದರೆ ಇಲ್ಲಿ ಈ ಕಥೆಯಲ್ಲಿ ನಾವು ವೈರುದ್ಯ ದುರಂತಗಳಿಗೆ ನಾವು ಆನೆಯನ್ನು ಆರೋಪ ಮಾಡುವಂಥದ್ದು ಎಷ್ಟು ಸರಿ? ಕೊನೆಗೆ ಆನೆ ಇದ್ದಕ್ಕಿದ್ದಂಗೆ ಮಾಯವಾಗ್ತಾ ಹೋಗುತ್ತೆ, ಅದೊಂದು ರೀತಿಯಾದಂಥ ದುರಂತದ ವ್ಯಂಗ್ಯವಾಗಿಯೂ ಕೂಡ ಕೃಷ್ಣೇಗೌಡನ ಆನೆ ಈ ಕಥೆಯಲ್ಲಿ ಕಣ್ಣಿಗೆ ಕಾಣುವಂಥದ್ದನ್ನು ಕೂಡ ನಾವು ಕಾಣಬೇಕಾಗ್ತದೆ. ನೋಡಿ, ಇಲ್ಲಿ ತೇಜಸ್ವಿಯವರ ಕಥೆಯ ಕಾಳಜಿ ಏನಪ್ಪ ಅಂದರೆ, ಗ್ರಾಮ ಭಾರತ, ಹಾಗಾಗಿ ಅವರು ಪಟ್ಟಣವನ್ನು ತ್ಯಜಿಸಿ ಹಳ್ಳಿಗೆ ನಿರುತ್ತರ ಅನ್ನುವಂತಹ ಮೂಡಿಗೆರೆ ಸಮೀಪದಲ್ಲಿ ಬರುವಂತಹ ನಿರುತ್ತರ ಅನ್ನುವಂಥ ಗ್ರಾಮದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡ್ಕೊಂಡಿರುವಂಥದ್ದು. ಹಾಗಾಗಿ ಇವ್ರ ಕಥೆಯಲ್ಲಿ ಮುಖ್ಯವಾಗಿ ನಾವು ಕಾಣುವಂಥ ಗ್ರಾಮೀಣದ ಸೊಗಡನ್ನು, ಒಂದು ಗ್ರಾಮ ಭಾರತದ ಒಂದು ಸೊಗಡನ್ನು ನಾವು ಈ ಕಥೆಯಲ್ಲಿ ಕಾಣ್ತಾ ಹೋಗ್ತೀವಿ. ಅಷ್ಟೆಲ್ಲ ಇಲ್ಲಿಯೇ ನಿಂತು ಒಂದು ರೀತಿ ಜಾಗತಿಕ ವಿದ್ಯಮಾನಗಳನ್ನು, ಬದಲಾವಣೆಗಳನ್ನು ವೀಕ್ಷಿಸುವ ತೇಜಸ್ವಿಯವರಿಗೆ ಈ ವಿದ್ಯಮಾನಗಳ ಬಲೆಯಲ್ಲಿ ಗ್ರಾಮ ಭಾರತ ಸಿಕ್ಕು ಒದ್ದಾಡುತ್ತಿರುವಂತೆಯೂ ಕಾಣಿಸ್ತಾ ಇತ್ತು. ಯಾಕಂದರೆ ಇವರು ಇಲ್ಲಿ ನಿಂತು ಒಂದು ಜಾಗತಿಕವಾದಂತಹ ಏನು ವಿದ್ಯಮಾನಗಳು ನಡೀತಾ ಹೋಗ್ತವೆ, ಆ ಜಾಗತಿಕ ಬದಲಾವಣೆಗಳನ್ನು ಕಾಣ್ತಾ ಹೋಗುವಂಥದ್ದು ಅವೆಲ್ಲವನ್ನು ತೇಜಸ್ವಿಯವರು ವೀಕ್ಷಿಸ್ತಾ ಕೊನೆಗೆ ಆ ವಿದ್ಯಮಾನಗಳ ಬಲೆಯಲ್ಲಿ ನಮ್ಮ ಗ್ರಾಮ ಭಾರತ ಅನ್ನೋ ಸಿಕ್ಕು ಯಾವ ರೀತಿಯಾಗಿ ಒದ್ದಾಡ್ತಾ ಇರ್ತದೆ ಅನ್ನುವಂಥ ಅಂಶವೂ ಕೂಡ ಈ ಕಥೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಮತ್ತೊಂದು, ಈ ಕಥೆಯಲ್ಲಿನ ಕೃಷ್ಣೇಗೌಡನ ಆನೆ ಪಾಪ ಪಾಪದ ಪ್ರಾಣಿ, ಪಾಪ ಏನೂ ಕೂಡ ತಪ್ಪು ಮಾಡದೇ ಇದ್ರೂ ಕೂಡ ಆ ಆನೆಯನ್ನು ನೇರವಾಗಿ ಆರೋಪ ಮಾಡುವಂಥದ್ದು ಎಷ್ಟು ಸರಿ? ಯಾಕೆಂದರೆ ಇದ್ದಕ್ಕಿದ್ದಂತೆ ಫಾರೆಸ್ಟ್ ನಾಗರಾಜ್ ಕಾಣೆಯಾಗಿರೋದಾಗಿರ್ಬೋದು, ತಿಪ್ಪಣ್ಣ ಸಾವಿಗೆ ಕಾರಣ ಆಗಿರ್ಬೋದು, ತಿಪ್ಪಣ್ಣ ಸತ್ತೋಗಿರುವಂಥದ್ದಾಗಿರ್ಬೋದು, ಡ್ರೈವರ ಬಸ್ ಸತ್ತಿರುವಂಥದ್ದು, ಕ್ಲೀನರ್ ಕೃಷ್ಣ ಸತ್ತಿರುವಂಥದ್ದು, ಸುಬ್ಬಣ್ಣನ ಮೇಕೆಗಳು ಸತ್ತೋಗಿರೋದಕ್ಕೂ, ನೋಡಿ ಆ ಸತ್ತೋಗಿರೋದಕ್ಕೂ ಮತ್ತು ಈ ಕೃಷ್ಣೇಗೌಡ ಅನ್ನಕ್ಕೆ ಸಂಬಂಧವನ್ನು ಕಟ್ಟುವಂಥದ್ದು ಎಷ್ಟು ಸರಿ? ಹಾಗಾಗಿ ಪಾಪ ಏನೂ ಕೂಡ ತಪ್ಪು ಮಾಡದಿರುವಂಥ ಪ್ರಾಣಿ ಆ ಆನೆ. ಹಾಗಾಗಿ ಅದು ಈ ಕಥೆಯಲ್ಲಿ ನಮಗೇನು ಕಾಣಿಸ್ತಾ ಹೋಗುತ್ತೆ, ಅದೊಂದು ಪಾಪದ ಪ್ರಾಣಿಯಾಗಿ ನಮಗೆ ಕಾಣುವಂಥದ್ದು. ಆದರೆ ಭಾರಿ ಶರೀರ ಇದೆ, ಅಪಾರ ಶಕ್ತಿಯನ್ನು ಕೂಡ ಹೊಂದಿದ್ರು ಕೂಡ ಆ ಆನೆಗೆ ಮಾತ್ರ ಬಾಯಿ ಇಲ್ಲದ ಪ್ರಾಣಿಯಾಗಿರುವ ಕಾರಣ ಬಾಯಿ ಇರುವ ಎಲ್ಲರ ಶೋಷಣೆಗೆ ವಸ್ತುವಾಗ್ತಾ ಹೋಗುತ್ತೆ. ಶಕ್ತಿ ಇದೆ, ಶರೀರ ಇದೆ, ಆದರೆ ಅದಕ್ಕೆ ಬಾಯಿ ಇಲ್ಲ. ಹಾಗಾಗಿ ಬಾಯಿ ಇಲ್ಲದ ಪ್ರಾಣಿಯಾಗಿರುವಂತಹ ಬಾಯಿ ಇರುವ ಎಲ್ಲರ ಶೋಷಣೆಗೆ ಅದು ವಸ್ತುವಾಗಿ ನಮ್ಮ ಕಣ್ಣ ಮುಂದೆ ಈ ಪಠ್ಯದಲ್ಲಿ ಕಂಡುಬರುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ಒಂದು
ಇದಕ್ಕೆ ಅಷ್ಟೇ ಅಲ್ಲ, ಈ ಪ್ರತಿಯೊಬ್ಬನಿಂದಲೂ ತನಗೆ ಕಂಡ ರೀತಿಯಲ್ಲೇ ಈ ಪ್ರಾಣಿಯನ್ನು ಅರ್ಥೈಸುವುದು, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಾಗಿ ಅರ್ಥೈಸುವಂಥದ್ದು ಕೂಡ ನಾವು ಈ ಪಠ್ಯದಲ್ಲಿ ಕಾಣ್ತಾ ಹೋಗ್ತೇವೆ. ಅವ್ರಿಗೆ ಹೇಗೆ ಕಾಣುತ್ತಲ್ವಾ ಹಾಗೆ ಒಬ್ಬೊಬ್ಬರು ಒಂದು ರೀತಿಯಾಗಿ ಆನೆಯ ಬಗ್ಗೆ ಈ ಅರ್ಥೈಸುವುದು, ಇದಕ್ಕೆ ಒಂದು ವ್ಯಕ್ತಿತ್ವವನ್ನು ಇರುವಂಥದ್ದು, ಆ ವ್ಯಕ್ತಿತ್ವವನ್ನು ಆರೋಪಿಸುವುದು ಒಂದು ನಡೀತಾ ಇದ್ರು ಕೂಡ ಎಲ್ಲ ಪಾಪ ಕೃತ್ಯಗಳ ಅಪರಾಧವನ್ನು ಕೊನೆಗೆ ಆನೆಯೇ ಹೊತ್ಕೊಳ್ಬೇಕಾಗ್ತದೆ. ಅಂದರೆ ಬಾಯಿಲ್ಲದ ಎಲ್ಲರಿಗೂ ಎಲ್ಲದಕ್ಕೂ ಸಂಕೇತದಂತೆ ಕಾಣುವ ಈ ಆನೆಯನ್ನು ಕೇಂದ್ರವಾಗಿರಿಸಿಕೊಂಡು ಲೇಖಕರು ಅನೇಕ ಸಂಗತಿಗಳನ್ನು ದುರಂತಗಳನ್ನು ನಿರೂಪಿಸಿರುವಂಥದ್ದು. ಯಾಕೆಂದರೆ ಈ ಬಾಯಿಲ್ಲದ ಪ್ರಾಣಿ ಈ ಕೃಷ್ಣೇಗೌಡನ ಆನೆ ಏನೇ ಆಗಿರಲಿ, ಅದೊಂದು ರೀತಿ ನಮಗೆ ಹೇಗೆ ಕಾಣ್ತಾ ಹೋಗುತ್ತದೆ, ಒಂದು ಸಾಂಕೇತಿಕವಾಗಿ ಒಂದು ಸಂಕೇತದ ರೀತಿಯಲ್ಲಿ ಒಂದು ಆನೆಯನ್ನು ಕೇಂದ್ರವಾಗಿರಿಸಿಕೊಂಡ್ಬಿಟ್ಟು ಲೇಖಕರು ಈ ಒಂದು ಸಂಗತಿಗಳನ್ನು ಒಂದು ದುರಂತಗಳನ್ನು ಈ ಕೃಷ್ಣೇಗೌಡನ ಆನೆಯ ದೀರ್ಘಗತಿಯಲ್ಲಿ ನಿರೂಪಿಸಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಪಾತ್ರಗಳ ಮೂಲಕ ಪ್ರಸ್ತುತ ಸಮಾಜದ ಅನೇಕ ಅಂಶಗಳನ್ನು ಒಬ್ಬೊಬ್ಬ ಪಾತ್ರಗಳನ್ನು ನಿರೂಪಿಸುವುದ್ರ ಮುಖಾಂತರವಾಗಿ ಸಮಾಜಲಾಗುವಂತಹ ಏನೇ ಒಂದು ಅಂಶಗಳಾಗಿರಲಿ ಅದನ್ನು ಒಂದು ಹಾಸ್ಯಮಿಶ್ರಿತವಾದಂತಹ ವ್ಯಂಗ್ಯದ ಮೂಲಕ ನಮ್ಮ ಮುಂದಿಡುವಂತಹ ಜೀವಂತಿಕೆಯನ್ನು ಬರವಣಿಗೆಯ ಮುಖಾಂತರವಾಗಿ ಬರವಣಿಗೆಯ ಮಾದರಿಯ ಮುಖಾಂತರವಾಗಿ ತೇಜಸ್ವಿಯವರು ಇಲ್ಲಿ ಬರೆದಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಈ ಕಾರಣದಿಂದ ಅವರೊಬ್ಬ ಸಮಕಾಲೀನ ಏನು ಕಥೆಗಾರರಿದಾರಲ್ಲ ಅವರಿಗಿಂತಲೂ ಕೂಡ ಒಬ್ಬ ವಿಭಿನ್ನ ಕಥೆಗಾರನಾಗಿ ನಮಗೆ ಪೂರ್ಣಚಂದ್ರ ತೇಜಸ್ವಿಯವರು ಈ ಕೃಷ್ಣೇಗೌಡನ ಆನೆಯ ಕಥೆಯನ್ನು ಕೇಳಿದ್ಮೇಲೆ ನಮಗೆ ಎಲ್ಲ ಕಥೆಗಾರರಿಗಿಂತಲೂ ಒಬ್ಬ ವಿಭಿನ್ನ ಕಥೆಗಾರ ಅಂತ ಹೇಳಿದ್ರೆ ಪೂರ್ಣಚಂದ್ರ ತೇಜಸ್ವಿ ಅನ್ನುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನೋಡಿ, ಕೃಷ್ಣೇಗೌಡನ ಆನೆ ಮೊದಲು ಒಂದು ಪಟ್ಟಣ ವಾಸಿಯಾಗಿರುವಂಥದ್ದು ಬಳಿ, ಅಂದರೆ ಕೃಷ್ಣೇಗೌಡನ ಆನೆಯ ಹತ್ತಿರ ಇರುವಂಥ ಅದು ಪಟ್ಟಣ ವಾಸಿ, ಅದನ್ನು ಕಾಡಿನಲ್ಲಿರುವಂತಹ ಪ್ರಾಣಿ ಕೂಡ ಅಲ್ಲ. ಯಾಕಂದರೆ ಗೋಳೂರು ಮಠದಲ್ಲಿದ್ದಂತಹ ಆನೆ, ಹಾಗಾಗಿ ಅದನ್ನು ಪಟ್ಟಣದ ವಾಸಿಯಾಗಿರುವಂಥದ್ದು. ಈ ಕಾರಣದಿಂದಾಗಿ ಆ ಪಟ್ಟಣದ ಜನ ಅದಕ್ಕೂ ತಮ್ಮಂತೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸ್ತರು. ಯಾಕಂದರೆ ಪಟ್ಟಣದಲ್ಲಿರುವಂಥದ್ದು, ಹಾಗಾಗಿ ಅಲ್ಲಿನ ಜನರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಒಂದು ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಕೂಡ ಆರೋಪಣೆ ಮಾಡುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಆನೆಯು ಕಾಡಾನೆಗಳಿಂದ ಸಂಪೂರ್ಣವಾದ ಭಿನ್ನ ನಡವಳಿಕೆಯನ್ನು ಹೊಂದಿದೆ. ಬಟ್ ಕಾಡಿನ ಆನೆಗಳಿಗೂ ನಾಡಿನ ಆನೆ ಅಂದರೆ ಪಟ್ಟಣದ ಆನೆಗೂ ಸಂಪೂರ್ಣವಾದಂತಹ ಒಂದು ವಿಭಿನ್ನವಾದಂತಹ ಒಂದು ನಡವಳಿಕೆ ಆಗಿರ್ಬೋದು, ಅದರ ಒಂದು ಚಲನವಲನಗಳಾಗಿರ್ಬೋದು. ಅಂದರೆ ಕಾಡಾನೆಗಳು ಪ್ರಾಕೃತಿಕವಾಗಿ ಚಲನವಲನಗಳು ಪ್ರಧಾನವಾಗಿದ್ದರೆ ಈ ಆನೆಯು ಮಾನವನ ಬದುಕಿನ ನಡವಳಿಕೆ ಮತ್ತು ನಿಯಂತ್ರಣಕ್ಕೆ ಒಳಗಾಗಿತ್ತು. ಅಂದರೆ ಕಾಡಿನ ಪ್ರಾಣಿಗಳು ಯಾರ ನಿಯಂತ್ರಣಕ್ಕೆ ಒಳಗಾಗೋದಿಲ್ಲ. ಆದರೆ ಈ ಆನೆ ಏನಿದೆ ಅಂದರೆ ಪಟ್ಟಣದಲ್ಲಿರುವಂಥ ಆನೆ ಆಗಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಮಾವುತ ಅಥವಾ ವೇಲಾಯುಧನ ನಿಯಂತ್ರಣಕ್ಕೆ ಈತ ಇದು ಒಳಪಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಮಾನವನ ಸ್ವಾರ್ಥತೆ ಸ್ವಾರ್ಥ ಮೂಲ ನೆಲೆಯಿಂದ ಉತ್ಪನ್ನವಾದ ಬಲವಂತದಲ್ಲಿ ತನ್ನ ಸಹಜ ಸ್ವಭಾವವನ್ನು ಬಿಟ್ಟುಕೊಡದೆ ಅದು ತನಗಾಗಿ ಅಲ್ಲದ ಪರರ ಇಚ್ಛೆ ಮತ್ತು ನಿಯಂತ್ರಣದಲ್ಲಿ ಬದುಕಬೇಕಾಗಿತ್ತು. ನೋಡಿ, ಕಾಡಿನ ಆನೆ ಅಂದರೆ ತನ್ನ ಇಚ್ಛೆ ಅನುಸಾರವಾಗಿ ಹೇಗೆ ಬೇಕಾಗೋ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಅದು ತಿರುಗಾಡ್ತಾ ಇತ್ತು. ಆದರೆ ಇಲ್ಲಿ ಕೃಷ್ಣೇಗೌಡನ ಆನೆ ಪಟ್ಟಣದ ವಾಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಒಬ್ಬರ ನಿಯಂತ್ರಣದಲ್ಲಿ ಆ ಆನೆ ಇರಬೇಕಾಗಿತ್ತು. ಅದು ಕೃಷ್ಣೇಗೌಡನದಾಗಿರ್ಬೋದು ಅಥವಾ ವೇಲಾಯದಾಗಿದ್ದು, ಆ ವೇಲಾಯದ ಹೇಗೆ ಹೇಳ್ತಾ ಇದ್ದಲ್ವಾ ಹಾಗೆ ಅವನ ನಿಯಂತ್ರಣದಲ್ಲಿ ಇದು ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ತನ್ನ ಬೇರೆಯವರ ನಿಯಂತ್ರಣದಲ್ಲೇ ಬದುಕಬೇಕಾಗಿರುವಂಥದ್ದು. ಮತ್ತೊಂದು ಏನಪ್ಪ ಅಂತೇಳಿದ್ರೆ ತೇಜಸ್ವಿಯವರ ಮಹತ್ವಾಕಾಂಕ್ಷೆಯ ಈ ಕತೆ ತೇಜಸ್ವಿಯರ ಬದುಕಿನ ಮತ್ತು ಬರವಣಿಗೆಯ ಸಮಗ್ರ ಗ್ರಹಕ್ಕೆ ಹಿಡಿದಿಡಲು ಪ್ರಯತ್ನ ಮಾಡ್ತಾ ಹೋಗ್ತದೆ. ನೋಡಿ, ಇದೊಂದು ಮಹತ್ವಪೂರ್ಣವಾದಂತಹ ಕಥೆಯೂ ಕೂಡ ತೇಜಸ್ವಿಯವರದು. ಅಂದರೆ ಅವರ ಒಂದು ಬದುಕು ಆಗಿರ್ಬೋದು, ಅವರ ಬರವಣಿಗೆಯ ಒಂದು ಸಮಗ್ರವಾದಂತಹ ಗ್ರಹಿಕೆಯನ್ನು ಕೂಡ ಹಿಡಿದಿಡುವಂತಹ ಪ್ರಯತ್ನವನ್ನು ಈ ಕತೆ ಮಾಡ್ತಾ ಹೋಗ್ತದೆ. ಈ ಕಥೆಯನ್ನು ಬೇರೆ ಭಾಷೆಗಳಿಗೂ ಕೂಡ ತರ್ಜುಮೆ ಮಾಡಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಕೃಷ್ಣೇಗೌಡನ ಆನೆಯ ಅದು ಇಂಗ್ಲೀಷ್ ಭಾಷೆಯಲ್ಲಿ ಕೃಷ್ಣೇಗೌಡನ ಆನೆ ತರ್ಜುಮೆ ಆಗಿರುವಂಥದ್ದು, ಹಿಂದಿ ಭಾಷೆಯಲ್ಲಿ ತರ್ಜುಮೆ ಆಗಿರುವಂಥದ್ದು, ಮರಾಠಿ ಮತ್ತು ಮಲಯಾಳಿ ಭಾಷೆಗಳಿಗೂ ಕೂಡ ಈ ಕೃಷ್ಣೇಗೌಡನ ಆನೆ ಎನ್ನುವಂತಹ ದೀರ್ಘ ಗದ್ಯ ತರ್ಜುಮೆ ಆಗಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಒಟ್ಟಾರೆಯಾಗಿ ಸುಮಾರು 12 ಅಧ್ಯಾಯಗಳನ್ನು ಈ ಒಂದು ಕೃಷ್ಣೇಗೌಡನ ಆನೆ ಗದ್ಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಭಾಳ ಅದ್ಭುತವಾದಂಥದ್ದು, ಭಾಳ ಒಂದು ರೀತಿಯಾಗಿ ಕುತೂಹಲವನ್ನು, ಮತ್ತೊಂದು ರೀತಿಯಾಗಿ ನಮಗೆ ಆ ಆನೆಯ ಸ್ಥಿತಿಯನ್ನು ನೋಡಿ, ನಮಗೆ ಒಂದು ರೀತಿ ಆ ಜನರ ಸ್ಥಿತಿ ನೋಡಿ ಹಾಸ್ಯಾಸ್ಪದವಾಗಿಯೂ ವ್ಯಂಗ್ಯವಾಗಿಯೂ ಕೂಡ ನಮಗೆ ಕಣ್ಣಿಗೆ ಕಾಣ್ತಾ ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಈ ಆನೆ, ಈ ಕೃಷ್ಣೇಗೌಡನ ಆನೆ ಏನಿದೆಯಲ್ವಾ, ಈ ಕೃಷ್ಣೇಗೌಡನ ಆನೆಯ ದೀರ್ಘಗತಿಯಲ್ಲಿ ಒಂದು ರೀತಿ ಆನೆ ಈ ಕಥೆಯ ಕೇಂದ್ರ ವಸ್ತುವಾಗಿರುವಂಥದ್ದು ಕೂಡ ನಾವು ಕಾಣಬೇಕಾಗ್ತದೆ. ಸುಮಾರು 12 ಅಧ್ಯಾಯಗಳನ್ನು ಈ ಕಥೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅಧ್ಯಾಯ 1, 2, 3, 4, 5, 6 ಹೀಗೆ ಒಟ್ಟು 12 ಅಧ್ಯಾಯಗಳು ಈ ದೀರ್ಘ ಗದ್ಯವನ್ನು, ಒಂದು ನೀಳ್ಗತಿಯನ್ನು
ಈ ಒಂದು ಕೃಷ್ಣೇಗೌಡ ನಾನೇ ಇರುವಂಥದ್ದನ್ನು ನಾವು ಕಾಣಬೇಕಾಗ್ತಿದೆ. ಒಂದು ಪರೀಕ್ಷಾ ದೃಷ್ಟಿಕೋನದಲ್ಲಿ ಇದು 20 ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ಲೇಖನದಲ್ಲಿ ಅಂದರೆ ಈ ಗದ್ಯದಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಭಾಳ ಮುಖ್ಯವಾಗಿರುವಂತಹ ದೀರ್ಘಗದ್ಯು ಕೂಡ ಹೌದು. ಹಾಗಾಗಿ ಈ ದಿನದ ತರಗತಿಯಲ್ಲಿ ನಾವು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಿರು ಪರಿಚಯ, ಅವರ ಕೃತಿಗಳು, ಅವರಿಗೆ ದೊರಕಿರುವಂತಹ ಪ್ರಶಸ್ತಿ ಮತ್ತು ಸನ್ಮಾನಗಳಾಗಿರ್ಬೋದು, ಕೃಷ್ಣೇಗೌಡನ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೂಡ ಈ ದಿನದ ತರಗತಿಯಲ್ಲಿ ಕೊಟ್ಟಿದ್ದೀವಿ. ಧನ್ಯವಾದಗಳು.